ತುಂಬಾ ಜನ ನನ್ನನ್ನು ಹುಡುಕೊಂಡು ನನ್ನ ಹತ್ರಕ್ಕೆ ಬಂದಿದ್ದಾರೆ. ಆದ್ರೆ ನೀವು ಅಂದಿದ್ದಕ್ಕೆ ನಿಮ್ಮನ್ನ ಹುಡುಕೊಂಡು ನಾನೇ ಬಂದೆ. ಕಮ್, ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಏನ್ರಾ? ಅಲ್ಲ ಸರ್, ಇದಕ್ಕೂ ಮನೆ ಊಟಕ್ಕೂ ಏನ್ ಸರ್ ಅಂತ ವ್ಯತ್ಯಾಸ? ಮನೆಯಲ್ಲಿ ಇಬ್ಬರ ಜೊತೆ ಮಲಗಬೇಕು, ಇಲ್ಲಿ ಒಬ್ಬರ ಜೊತೆ ಮಲಗಬೇಕು. ಅಂದ್ರೆ? ಅಂದ್ರೆ ಮನೆಯಲ್ಲಿ ಮನಸ್ಸು ಪ್ಲೇಸ್ ದೇಹ, ಇಬ್ಬರ ಜೊತೆ ಮಲಗಬೇಕು, ಇಲ್ಲಿ ದೇಹ ಪ್ಲೇಸ್ ದೇಹ ಅಷ್ಟೇ. ಈ ಮನಸ್ಸು ದೇಹ ಇರೋ ಕಡೆ ಸಂದೇಹ ಇರುತ್ತೆ, ಈ ದೇಹ ಪ್ಲೇಸ್ ದೇಹ ಇರೋ ಕಡೆ ಬರೀ ದಾಹ ಇರುತ್ತೆ. ಮನೆಯಲ್ಲಿ ಹೆಲ್ತ್ ಮೇಲೆ ಗಮನ ಇಟ್ಕೊಂಡು ಬಡಿಸ್ತಾರೆ, ಇಲ್ಲಿ ವೆಲ್ತ್ ಮೇಲೆ ಗಮನ ಇಟ್ಕೊಂಡು ಉಣ್ಣಿಸ್ತಾರೆ. ಕಮ್ ನೋ ಡಾರ್ಲಿಂಗ್, ಗಾಟ್ ಇಟ್, ಔಟ್, ಗೆಟ್ ಔಟ್. ಕಮ್ ಆನ್ ಕ್ರೇಜಿ. ನಾನ್ ನಿನ್ ಜೊತೆ ಮಲಗಕ್ ಬಂದಿಲ್ಲ. ವಾಟ್? ಯಾವುದೇ ಹೆಣ್ಣು ತನ್ನ ಶೀಲಾನ ಮಾರ್ಕೊಳಕ್ ಇಷ್ಟಪಡೋದಿಲ್ಲ. ನೀವಿಲ್ಲಿ ಯಾಕೆ ಬಂದ್ರಿ, ಯಾಕೆ ಬಂದ್ರಿ? ನಿಮ್ ಮನಸ್ಸಲ್ಲಿ ಇರೋ ನೋವಿನ ಕಾರಣ ಹುಡ್ಕೊಂಡು ಬಂದಿದ್ದೀನಿ. ನನ್ನ ಹತ್ರಕ್ಕೆ ಇಲ್ಲಿಗೆ ಬಂದಿರೋರು ಎಲ್ಲ ಸುಖ ಹುಡುಕೊಂಡೆ, ಆದ್ರೆ ನನ್ನ ಕಥೆನ ಕೇಳ್ಕೊಂಡು ಬಂದಿರೋರು ನೀವೇ ಮೊದ್ಲು. ಗಾಡಿ ರೆಡಿ ಮಾಡ್ರೋ. ಹೇ ಕ್ರೇಜಿ, ಪ್ರಪಂಚದಲ್ಲಿ ಎರಡ್ ತರ ಜನ ಇರ್ತಾರೆ. ಕೆಲವರು ಬರ್ತಾ ಖುಷಿ ತರ್ತಾರೆ, ಇನ್ ಕೆಲವರು ಹೋಗ್ತಾ ಖುಷಿನ್ ಬಿಟ್ಟು ಹೋಗ್ತಾರೆ. ಆದ್ರೆ ನೀವು ಬರ್ತಾನು ಖುಷಿ ತಂದ್ರಿ, ಹೋಗ್ತಾನು ಖುಷಿ ಬಿಟ್ಟು ಹೋಗ್ತಾ ಇದೀರ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಫಾರ್ ಮಂಜಿನಾ ಹನಿ. ಓ, ಇಲ್ಲೂ ಮಂಜಿನಾ ಹನಿ ಡಿಸ್ಕಷನ್? ಒಬ್ಬ ವೇಶ್ಯ ಹತ್ರ ವಿಷಯನ ಹುಡ್ಕೊಂಡು ಬಂದವರು ನೀವೇ ಮೊದ್ಲು. ಎಲ್ಲರೂ ಹೆಣ್ಣನ್ ನೋಡೋ ರೀತಿನೇ ಬೇರೆ, ನೀವ್ ನೋಡೋ ರೀತಿನೇ ಬೇರೆ. ಹೆಣ್ಣನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನೀವು, ಈ ವೇಷ್ಯ ಹತ್ರ ನಿಮ್ಗೇನಾದ್ರೂ ನಿಜವಾಗ್ಲೂ ವಿಷಯ ಸಿಕ್ಕಿದ್ರೆ ನನ್ನಂತ ಹೆಣ್ಣಿಗೆ ಜೀವನ ಪೂರ್ತಿ ಮೆಲ್ಕ್ ಹಾಕೋಕೆ ಒಂದ್ ಹಾಡ್ ಹಾಡಿ. ಈ ಹೆಣ್ಣು ಅವಳ ವೀಕ್ನೆಸ್ಸು, ಟಚ್ ಮಾಡಬೇಕು ಅವಳ ಮನಸ್ಸು. ಈ ಹೆಣ್ಣು ಹೆಣ್ಣ ಮೈನಸ್ಸು, ಬಚ್ಚಿಡಲು ವಾಗದ ಟಿಯರ್ಸು, ಐಸ್ ಕ್ರೀಮಿನಂತ ಮನಸ್ಸು. ಓಹೋ, ಈ ಹೆಣ್ಣು ಅವಳ ವೀಕ್ ಪಾಯಿಂಟು, ಅದೇ ನೋಡು ಅವಳ ಸೆಂಟಿಮೆಂಟು. ಈ ಹೆಣ್ಣು ಹೆಣ್ಣ ಗನ್ ಪಾಯಿಂಟು, ಗಂಡು ಹಾಕಿದ ಮೂರು ಗಂಟು, ಸತ್ತಳೋ ಅಲ್ಲಿ ಪರ್ಮನೆಂಟು. ನೀ ಬ್ಯೂಟಿ ನೀ ಸ್ವೀಟಿ, ರೀಲು ಬಿಟ್ರೆ ರೈಲು ಹತ್ತು ಬಡು, ಟಿಕೆಟು ಇಲ್ಲದೆ ಪಯಣ ಮಾಡುವಳು. ಐಶ್ವರ್ಯ ಸೌಂದರ್ಯ ಅವೆಲ್ಲ ಝೀರೋ ನಿನ್ನ ಮುಂದೆ, ಬಿದ್ದು ನೋಡು ಇವಳು ಈಗ ನನ್ನ ಮುಂದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಬುಟ್ಟಿಗೆ ಬೀಳದಿದ್ರೆ ಕೆಳಣ್ಣ,
ಕಿವಿಯೆಲ್ಲ ಗುಸು ಗುಸು ಹೇಳು ಹೃದಯ ತುಸಾಗದಿದ್ರೆ ಕೆಡಣ್ಣ ಈ ಹೆಣ್ಣು ಅವಳು ಜೀನಿಯಸ್ಸು ಜೊತೆಗೆ ಬೇಕೆ ಬೇಕು ಗಂಡಸ್ಸು ಈ ಹೆಣ್ಣು ಅವಳ ಶೈನಸ್ಸು ಗಂಡಿಗೆ ಜಾರಿ ಬೀಳೋ ಚಾನ್ಸು ಐಸ್ ಕ್ರೀಮಿನಂತೆ ಕರಗ ಮನಸ್ಸು ಓಹೋ